ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ಉಜ್ಜರ ರಕ್ಷಣಕ್ಕೆ ಜನತಾ ಗೊತ್ತಿಲ್ಲ. ಆರಕ್ಷಣ ಕಿಟಿಯವರು ಜನತಾ ಎಲ್ಲ ಬದ್ಧತಾಗಿದೆ. ಪೂರ್ವದಲ್ಲೇ ನಿಶ್ಚಿತಪಡಿಸಿದಂತೆ 5.5 ಗಂಟೆಯಿಂದ ಈ ದರ್ಶನೋತ್ಸವ ಸೈನಿಕ ಶಾಲೆಯ ಮೈದಾನದಲ್ಲಿ ಆರಂಭ ಆಗುತ್ತೆ. ಮನೆಗಳಿಂದ ಬರಬೇಕಾದಂತವರು ವಿಚಾರ ಮಾಡಿ 5 ಗಂಟೆವರೆಗೆ 5 ಅಥವಾ 4.5 ಗಂಟೆವರೆಗೆ ಮಾತ್ರ ಆಶ್ರಮದಲ್ಲಿ ಪೂಜ್ಯಪಾದ ಪುಟ್ಟಿಜಿಯವರ ದರ್ಶನ ಮಾಡಬಹುದು. 4.5ಗೆ ಇಲ್ಲಿಯ ದರ್ಶನೋತ್ಸವ ನಿಂತು ಹೋಗುತ್ತೆ. 5.5 ಗಂಟೆಯಿಂದ ಸೈನಿಕ ಸ್ಕೂಲಿನ ಮೈದಾನದಲ್ಲಿ ದರ್ಶನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಆದ್ದರಿಂದ ಹಳ್ಳಿಗಳಿಂದ ಬರಬೇಕಾದಂತಹ ಜನರೇ ಆಗಲಿ ಅಥವಾ ಮತ್ತೆ ಯಾರೇ ಆಗಲಿ ಅವರೆಲ್ಲರೂ ನೇರವಾಗಿ ಸೈನಿಕ ಸ್ಕೂಲ್ ಮೈದಾನಕ್ಕೆ ಸೈನಿಕ ಸ್ಕೂಲ್ಗೆ ಹೋಗಬೇಕು. ಸೈನಿಕ ಸ್ಕೂಲ್ನ ಎದುರುಗಡೆ ಸಿವಿಲ್ ಹಾಸ್ಪಿಟಲ್ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಪಕ್ಕದಲ್ಲಿಯೇ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಅಲ್ಲಿಯೇ ಮಾಡಲಾಗಿದೆ. ಇದು ಅಲ್ಲದೆ ಬಿಜಾಪುರದಲ್ಲಿ ಪ್ರವೇಶ ಮಾಡುವಂತ ಎಲ್ಲ ರಸ್ತೆಗಳ ಎರಡೂ ಕಡೆಯಲ್ಲಿ ಜನ ತಮ್ಮ ತಮ್ಮ ರೀತಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಭಾಗಗಳಿಂದ ಬರುವಂತ ಜನರಲ್ಲಿ ಪ್ರಾರ್ಥನೆ ಏನಂದ್ರೆ 5.5ಒಳಗಾಗಿ ಬರುವವರಿದ್ರೆ ಮಾತ್ರ ಈ ಕಡೆ ಆಶ್ರಮಕ್ಕೆ ಬರಬೇಕು. ಯಾವುದೇ ಸ್ಥಿತಿಯಲ್ಲಿ 4.5ವರೆಗೆ ಮಾತ್ರ ಇಲ್ಲಿ ಮುಟ್ಟುವವರಿದ್ರೆ ಇಲ್ಲಿ ಬರಬೇಕು. ಯಾವುದೇ ಸ್ಥಿತಿಯಲ್ಲಿ 4.5ಯಿಂದ ನಾವು ಇಲ್ಲಿಂದ ಪ್ರಸ್ಥಾನ ಮಾಡ್ತೀವಾದರೆ ಆಮೇಲೆ ಬುದ್ಧಿಜಿಯವರ ದರ್ಶನವನ್ನ ತಾವು 5.5ಗಂಟೆಗೆ ಸರಿಯಾಗಿ ಸೈನಿಕ ಸ್ಕೂಲಿನ ಮೈದಾನದಲ್ಲಿ ವಿಜಯಪುರದ ಸೈನಿಕ ಸ್ಕೂಲ್ ಮೈದಾನದಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ತಾವು ಆ ಕಡೆಯಿಂದ ಬರುವಂತ ಯೋಜನೆಯನ್ನ ಹಾಕಿಕೊಳ್ಬಹುದು. ಇಲ್ಲದೇ ಇದ್ರೆ ಒಂದ್ಸಾರಿ ಇಲ್ಲಿ ಬರೋದು ಇಲ್ಲಿಂದ ಅಲ್ಲಿ ಹೋಗೋದು ತಮಗೆ ತೊಂದರೆ ಆಗುತ್ತೆ, ಟ್ರಾಫಿಕ್ಗೂ ತೊಂದರೆ ಆಗುತ್ತೆ. ಆದ್ರಿಂದ ತಾವೆಲ್ಲರೂ ಸಹಕರಿಸಬೇಕು ಅಂತ ಎಲ್ಲರಲ್ಲಿಯೂ ಪ್ರಾರ್ಥನೆಯನ್ನ ಮಾಡ್ತಾರೆ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959999 और 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.